ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 160. ಆದರೆ ನಮಗೆ ಅಪೋಸ್ತಲನ ಮಾತುಗಳ ಸರಿಯಾದ ದೃಷ್ಟಿಕೋನವು ಕರ್ತನ ಬರೋಣದ ಸರಿಯಾದ ಆಲೋಚನೆಯೊಂದಿಗೆ ದೊರೆತಾಗ ನಮಗೆ ಮನದಟ್ಟುಪಡಿಸುವ ಸಾಮರಸ್ಯ ಮತ್ತು ಯುಕ್ತತೆಯ ಹೊರತಾಗಿ ಅಂತಹ ಬೇರೆ ಯಾವುದೇ ಕೊರತೆಗಳು ಅಸಂಗತಿಗಳು ಭಾರವು. ಅಂತಹ ದೃಷ್ಟಿಕೋನವನ್ನು ನಾವೀಗ ಪ್ರಸ್ತುತಿಪಡಿಸುತ್ತಿದ್ದೇವೆ. ಅದರ ಶಾಸ್ತ್ರಗುಣವಾಗಿರುವುದನ್ನು ಓದುಗರೇ ಸಾಬೀತುಪಡಿಸಬೇಕು. ಈ ವ್ಯವಸ್ಥೆಗೆ ಅನ್ವಯಿಸಿರುವ ವಿವಿಧ ತಲೆಬರಹಗಳು ವಿಶದವಾಗಿ ಸಾಂಕೇತಿಕವಾಗಿದೆ. ಅವುಗಳು ಏಕಾಂಗಿ ವ್ಯಕ್ತಿಯ ಹೆಸರುಗಳಾಗಿ ಉಲ್ಲೇಖಿಸಲ್ಪಟ್ಟಿಲ್ಲ. ಆದರೆ ನಾಮಾಂಕಿತ ಸಭೆಯಲ್ಲಿನ ಭ್ರಷ್ಟ ಧಾರ್ಮಿಕ ಮತ್ತು ನಾಗರಿಕ ಸಂಯೋಜನೆಯ ಗುಣಲಕ್ಷಣಗಳ ವರ್ಣನೆಯಾಗಿದೆ ಮತ್ತು ಅದರ ಸೂಕ್ಷ್ಮ ಕ್ರಿಸ್ತ ವಿರೋಧತ್ವವು ಶಿರಸ್ಸು ಮತ್ತು ಆತನ ಸತ್ಯ ಸಭೆಯು ಮತ್ತು ದೇಹವು ಕ್ರಿಸ್ತನ ವಿರೋಧಿ ಎಂಬ ಹೆಸರನ್ನು ಪಡೆಕೊಳ್ಳುತ್ತದೆ. ಅಂತಹ ವ್ಯವಸ್ಥೆಯು ಒಬ್ಬ ವ್ಯಕ್ತಿ ಮಾಡಲಾಗದಿದ್ದರೂ ಕ್ರಿಸ್ತ ವಿರೋಧಿಯ ಅಥವಾ ಅಧರ್ಮ ಸ್ವರೂಪನ ಬಗ್ಗೆ ನುಡಿದಿರುವ ಎಲ್ಲ ಭವಿಷ್ಯ ನುಡಿಗಳನ್ನು ನೆರವೇರಿಸುತ್ತದೆ. ಈ ಕ್ರಿಸ್ತ ವಿರೋಧಿ ಪದ್ಧತಿಯು ಮಹಾಮಧೀಯ ಅಥವಾ ಬ್ರಹ್ಮಾಂಡ ಮುಂತಾದ ಅನ್ಯ ಜನಗಳ ಧಾರ್ಮಿಕ ಪದ್ಧತಿಗಳಲ್ಲಿ ಒಂದಾಗಿರುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಯಾಕೆಂದರೆ ಕ್ರೈಸ್ತ ಧರ್ಮವು ಎಂದೂ ಅಂತಹ ಪದ್ಧತಿಗಳ ನಿಯಂತ್ರಣದಲ್ಲಿರಲಿಲ್ಲ ಅಥವಾ ಈ ಯಾವುದೇ ವ್ಯವಸ್ಥೆಗಳು ಕ್ರೈಸ್ತ ಸಭೆಯಲ್ಲಿ ಹುಟ್ಟಿದವುಗಳಲ್ಲ. ಈಗಲೂ ಈ ಹಿಂದೆ ಯಾವಾಗಲೂ ಅವುಗಳು ಕ್ರೈಸ್ತ ಸಭೆಯಿಂದ ಸ್ವತಂತ್ರವಾದವುಗಳು. ಈ ವ್ಯವಸ್ಥೆಯ ವಿವರಣೆಯನ್ನು ಸ್ಫೂರ್ತಿಯಿಂದ ನೋಡಿದರೆ ಇದು ತೋರಿಕೆಯ ಕ್ರೈಸ್ತರಿರಬೇಕು ಹಾಗೂ ಬಹಳ ಮಂದಿ ಕ್ರೈಸ್ತರೆಂದು ಹೇಳಿಕೊಳ್ಳುವುದರಿಂದ ಕೂಡಿರಬೇಕು ಎಂದು ಪೂರ್ತಿಯಾಗಿ ಹೇಳಬಹುದು. ಮತ್ತು ಇದು ಧರ್ಮಭ್ರಷ್ಟ ಅಥವಾ ನಿಜ ಕ್ರೈಸ್ತ ನಂಬಿಕೆಯಿಂದ ಹೊರಬಂದದ್ದಾಗಿದೆ. ಪರಿಸ್ಥಿತಿಗಳು ಅದನ್ನು ಅಧಿಕಾರಕ್ಕೆ ತರುವ ತನಕ ಅದು ರಹಸ್ಯವು ಕಳ್ಳತನದ್ದು ಆಗಿತ್ತು. ಕೆಲವು ಬೋಧಕರುಗಳು ತಾವು ಅತ್ಯಂತ ಶ್ರೇಷ್ಠರೆನಿಸಿಕೊಳ್ಳಬೇಕೆಂದು ಬಯಸಿದ್ದರಿಂದ ಅದರ ರಹಸ್ಯ ಆರಂಭವು ಅಪೋಸ್ತಲರ ದಿನದಲ್ಲಿಯೇ ನಡೆಯಿತು. ಈ ಎಲ್ಲ ಅವ್ಯವಸ್ಥತೆಗಳಿಗೆ ಸರಿಯಾಗಿ ಹೊಂದಿಕೊಳ್ಳುವ ಸೂಕ್ತವಾದ ಲಕ್ಷಣಗಳನ್ನು ಕಂಡುಕೊಳ್ಳಲು ನಾವು ಹೆಚ್ಚು ಕಾಲ ಕಾಯಬೇಕಾಗಿಲ್ಲ. ಲೌಕಿಕ ಇತಿಹಾಸಕಾರರು ಮಾತ್ರವಲ್ಲದೆ ಅದರ ಸ್ವಯಂ ಮೋಸಗೊಳಿಸಲ್ಪಟ್ಟ ಸೇವಕರುಗಳು ಬರೆದಿಟ್ಟಿರುವ ಯಾವುದಾದರೂ ದಾಖಲೆಯು ಕ್ರಿಸ್ತ ವಿರೋಧಿಯ ಪ್ರವಾದಿನಿಯ ವರ್ಣನೆಗಳಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತವೆ ಎಂಬುದನ್ನು ನಾವು ನೋಡಬಹುದು. ಆದರೆ ನಾವು ಹೇಳುವ ಪ್ರವಾದನೆಯೊಂದಿಗೆ ಹೊಂದಿಕೆಯಾಗುವ ಇತಿಹಾಸದಲ್ಲಿರುವ ಏಕೈಕ ವ್ಯವಸ್ಥೆ ಯಾವುದೆಂದರೆ ಅದು ಪೋಪನ ಉದ್ದಿಯಾಗಿದೆ. ಅಂದರೆ ಎಲ್ಲ ರೋಮ್ ಕ್ಯಾಥೋಲಿಕರು ಅಧರ್ಮ ಸ್ವರೂಪರೆಂದು ನಮ್ಮ ಧರ್ಮವಾಗಿದೆ ಎಂದು ಯಾರೂ ತಪ್ಪಾಗಿ ಅದ ಅರ್ಥ ಮಾಡಿಕೊಳ್ಳಬಾರದು. ಅವರ ಪ್ರವಾದಿಗಳಾಗಲಿ ಅಥವಾ ರೋಮ್ ಸಭೆಯ ಪೋಪರಾಗಲಿ ಯಾರೂ ಕ್ರಿಸ್ತ ವಿರೋಧಿಗಳಾಗಿದ್ದರೆ ಅಂತಹ ಅಥವಾ ಆಗಿದ್ದರೂ ಎಂದಲ್ಲ, ಯಾವ ಒಬ್ಬ ಮನುಷ್ಯನು ಪ್ರವಾದನೆಗಳಲ್ಲಿ ವಿವರಿಸಿರುವ ಕ್ರೈಸ್ತ ವಿರೋಧಿಯಲ್ಲ, ಅಧರ್ಮ ಸ್ವರೂಪನಲ್ಲಿ. ಆದರೆ ಪೋಪರುಗಳು ಬಿಷೋಪರುಗಳು ಮತ್ತಿತರು ಹೆಚ್ಚು ಕಡಿಮೆ ಕ್ರೈಸ್ತ ವಿರೋಧಿ ವ್ಯವಸ್ಥೆಯ ಭಾಗ ಅಥವಾ ಸದಸ್ಯರಾಗಿರುವಂತೆಯೇ ರಾಜವಂಶಸ್ಥ ಯಾಜಕ ವರ್ಗದವರು ಮಾತ್ರವೇ ನಿಜವಾದ ಕ್ರಿಸ್ತನ ಆತನೇ ಶಿರಸ್ಸಾಗಿರುವ ಸಭೆಯ ಸದಸ್ಯರಾಗಿರುತ್ತಾರೆ. ಅವರ ಪ್ರಸ್ತುತ ಸ್ಥಿತಿಯಲ್ಲಿ ಒಟ್ಟಾಗಿ ಅವರು ಎಲಿಯನ ಪ್ರತಿ ಸಂಕೇತವಾದವರಾಗಿದ್ದೇ ಹೊರತು ಯಾರೂ ಎಲಿಯರಲ್ಲ ಅಥವಾ ಮುಂದಾಗಿ ತಿಳಿಸಿದ ಕ್ರೈಸ್ತನೂ ಅಲ್ಲ. ಮುಂದೆ ಗಮನಿಸಬೇಕಾಗುವುದೇನೆಂದರೆ ರೋಮಿನ ಸಭೆಯ ಒಂದು ಕ್ರೈಸ್ತ ಧರ್ಮೋಪದೇಶಕ ಸಭೆಯ ಹೊರತು ಅಧರ್ಮ ಸ್ವರೂಪನಲ್ಲ. ಅದು ಎಂದೂ ಒಬ್ಬ ಮನುಷ್ಯನಂತೆ ಚಿತ್ರಿಸಲ್ಪಟ್ಟಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಸ್ತ್ರೀಯನ್ನು ಸಭೆಯ ಶಿರಸ್ಸಾಗಿರುವ ಕ್ರಿಸ್ತರಿಂದ ಬೇರ್ಪಟ್ಟ ಸಭೆಯ ಸಾಂಕೇತಿಕವೆಂದು ಉಪಯೋಗಿಸಲಾಗಿದೆ. ಸತ್ಯ ಸಭೆಯು ಓರ್ವ ಶುದ್ಧ ಕನ್ಯೆಯ ಸಂಕೇತವಾಗಿದೆ. ಅದೇ ಸಮಯದಲ್ಲಿ ಪ್ರಾಚೀನ ಸಂಪ್ರದಾಯಗಳ ಶುದ್ಧತೆ ಮತ್ತು ಕರ್ತನ ಸ್ವಾಮಿ ನಿಷ್ಠತೆಯಿಂದ ಬಿದ್ದು ಹೋಗಿರುವ ಸದ್ಧರ್ಮ ಭ್ರಷ್ಟ ಸಭೆಯನ್ನು ಸಂಕೇತವಾಗಿ ಜಾರಿಣಿ ವೇಶ್ಯೆ ಎಂದು ಕರೆಯಲಾಗಿದೆ. ಪರಿಶುದ್ಧ ಸತ್ಯಸಭೆಯು ಯುಗಾಂತ್ಯದವರೆಗೂ ಕರ್ತನೊಂದಿಗೆ ಒಂದು ಗೂಡಾಗಬೇಕಾಗಿರುವ ಮತ್ತು ಕ್ರಿಸ್ತನ ಹೆಸರನ್ನು ತೆಗೆದುಕೊಳ್ಳಬೇಕಾಗಿರುವಂತೆ ಹಾಗೆಯೇ ಮುಂದುವರೆಯುತ್ತದೆ. ಅದರಂತೆ ಧರ್ಮಭ್ರಷ್ಟ ಸಭೆಯು ಅದು ತನ್ನ ಕರ್ತನ ಶಿರಸ್ಸಾಗಿರುವ ಕ್ರಿಸ್ತನ ಪ್ರತಿನಿಧಿ ಎಂದು ಹೇಳಿಕೊಳ್ಳುವ ಪೋಪನೊಂದಿಗೆ ಮುಂದಾಗುವವರೆಗೆ ಕ್ರಿಸ್ತ ವಿರೋಧಿಯಲ್ಲ ಅಥವಾ ಅಧರ್ಮ ಸ್ವರೂಪನಲ್ಲ. ಅದು ಕ್ರೈಸ್ತ ಸಾಮ್ರಾಜ್ಯವಾಯಿತು ಮತ್ತು ಕ್ರಿಸ್ತನ ರಾಜ್ಯವು ಸೂಚಿಸುವ ಕ್ರೈಸ್ತ ಸಭೆ ಎಂಬ ತಪ್ಪಾದ ಮಾದರಿಯಾಯಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ